ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೆನ್ಸ್ ಇನ್ ಕನ್ನಡ. ನಾನು ನಿಮ್ಮ ಶಶಿಕಿರಣ್. ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ USB ಕಾಂಡಮ್ನ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅದು ಸ್ನೇಹಿತರ, ನೀವು ತಮ್ಮನೇಲಿ ಮತ್ತೆ ಟೈಟಲ್ನ ನೋಡ್ಬಿಟ್ಟು ಅಂದ್ಕೊಂಡಿರ್ಬೋದು, ಏನಪ್ಪ ಈ ಒಂದು ಟೆಕ್ ಚಾನಲ್ ಈ ಥರ ಒಂದು ಹೆಸರನ್ನು ಕೊಟ್ಟಿದ್ದಾರೆ, ಈ ಥರ ಒಂದು ತಮ್ಮನೇಲನ್ನು ಹಾಕಿದ್ದಾರೆ ಅಂತ. ಆದರೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇರೋದು ಬಂದ್ಬಿಟ್ಟು USB ಕಾಂಡಮ್ನ ಬಗ್ಗೆ. ಅದು ಸ್ನೇಹಿತರ, ಈ ಒಂದು USB ಕಾಂಡಮ್ ಅಂದರೆ ಏನಪ್ಪ ಅಂದರೆ USB ಡೇಟಾ ಬ್ಲಾಕರ್ ಅಂತ. ಈ ಒಂದು USB ಡೇಟಾ ಬ್ಲಾಕರನ್ನು ಯಾಕೆ ಉಪಯೋಗಿಸ್ಬೇಕು, ಎಲ್ಲೆಲ್ಲಿ ಉಪಯೋಗಿಸ್ಬೇಕು, ಇದು ಮತ್ತೆ ಎಲ್ಲಿ ಸಿಗುತ್ತೆ, ಇದು ಮತ್ತೆ ಇದು ಯಾವಾಗಿಂದ ಸಿಗುತ್ತೆ, ಮತ್ತೆ ಇದರ ಉಪಯೋಗಗಳೇನು, ಈ ಎಲ್ಲ ಮಾಹಿತಿಯನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತಾ ಇದ್ದೀನಿ. ಅವ್ರ ಸ್ನೇಹಿತರ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ USB ಡೇಟಾ ಬ್ಲಾಕರ್ನ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲೇ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ರೆಡ್ ಕಲರ್ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಿಕ್ ಮಾಡೋ ಬೆಲ್ ಐಕಾನ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ, ವಿಡಿಯೋನ ಕೊನೆಗೆ ನೋಡಿ. ಅಪ್ಪನೇ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರ, ಇವತ್ತಿನೇ ಒಂದು ವಿಡಿಯೋದಲ್ಲಿ ನಾನು ನಿಮಗೆ USB ಕಾಂಡಮ್ನ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದರೆ USB ಡೇಟಾ ಬ್ಲಾಕರ್ನ ಬಗ್ಗೆ ತಿಳಿಸ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ನೋಡೋಣ, ಒಂದು USB ಡೇಟಾ ಬ್ಲಾಕರ್ ಅಂದರೆ ಏನು, ಮತ್ತು ಯಾಕೆ ಯೂಸ್ ಮಾಡಬೇಕು ಈ ಒಂದು USB ಡೇಟಾ ಬ್ಲಾಕರ್ನ, ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೇನು ಲಾಭ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ನಿಮಗೆ ತಿಳಿಸ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಈ ಒಂದು USB ಕಾಂಡಮ್ ಅಂದರೆ USB ಡೇಟಾ ಬ್ಲಾಕರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. USB ಡೇಟಾ ಬ್ಲಾಕರ್ ಅಂದರೆ ಏನಪ್ಪ ಅಂದರೆ, ನಿಮ್ಮೆಲ್ಲಾದರೂ ಒಂದು ಪಬ್ಲಿಕ್ ಪ್ಲೇಸ್ನಲ್ಲಿ ಚಾರ್ಜ್ ಹಾಕಿರ್ತೀರಾ, ನಿಮ್ಮ ಒಂದು ಮೊಬೈಲನ್ನು ಪಬ್ಲಿಕ್ ಪ್ಲೇಸ್ನಲ್ಲಿ ಅಲ್ಲಿರುವಂಥ ಒಂದು ಚಾರ್ಜರ್ ಅಥವಾ ಅಲ್ಲಿರುವಂಥ USB ಪಿನ್ನನ್ನು ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಮೊಬೈಲನ್ನು ಚಾರ್ಜ್ ಹಾಕಿರ್ತೀರಾ, ಆ ಚಾರ್ಜ್ ಹಾಕಿರುವಂಥ ವೇಳೆಯಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಇರುವಂಥ ಡೇಟಾ ಲಾಸ್ ಆಗುವಂಥ ಸಾಧ್ಯತೆ ತುಂಬಾ ಇರುತ್ತೆ. ಅದು ಸ್ನೇಹಿತರ, ಆ ಒಂದು ಚಾರ್ಜ್ ಹಾಕಿರುವಂಥ ಟೈಮಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಏನಾದರೂ ನೀವು ಪರ್ಸನಲ್ ಡೇಟಾವನ್ನು ಯೂಸ್ ಮಾಡ್ತಿದ್ರೆ, ಪರ್ಸನಲ್ ಡೇಟಾವನ್ನು ಇಟ್ಟಿದ್ರೆ ಅಂದರೆ ಆ ಒಂದು ಪರ್ಸನಲ್ ಡೇಟಾಗಳನ್ನು, ನಿಮ್ಮ ಒಂದು ಫೋಟೋಗಳನ್ನು, ನಿಮ್ಮ ಒಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅನ್ನು ನಿಮ್ಮ ಒಂದು ಮೊಬೈಲ್ನಲ್ಲಿ ಈ ಮೊಬೈಲನ್ನು ಚಾರ್ಜ್ ಹಾಕಿರೋ ಕಡೆ ಅವರು ಹ್ಯಾಕ್ ಮಾಡುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಅದು ಸ್ನೇಹಿತರ, ಆ ಒಂದು ಏನು ಪಬ್ಲಿಕಲ್ಲಿ ಯಾವುದೋ ಒಂದು ಪಬ್ಲಿಕಲ್ಲಿ ಏನು ಚಾರ್ಜರ್ನ ಅಳವಡಿಸಿರ್ತಾರೆ, ಆ ಒಂದು ಚಾರ್ಜರ್ನಿಂದ ಅವರು ಹ್ಯಾಕಿಂಗ್ ಅನ್ನೋ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಮೊಬೈಲನ್ನು ನೀವು ಏನು USB ಪಿನ್ಗೆ ಕನೆಕ್ಟ್ ಮಾಡ್ತಿರಲ್ಲ, ಅವಾಗ ಆ ಒಂದು ಮೊಬೈಲನ್ನು ಹ್ಯಾಕ್ ಮಾಡುವಂಥ ಸಾಧ್ಯತೆಗಳು ತುಂಬಾ ಇರುತ್ತೆ. ಇದರಿಂದಾಗಿ ನಿಮ್ಮ ಮೊಬೈಲ್ನಲ್ಲಿರುವಂಥ ಡೇಟಾ ಲಾಸ್ ಆಗೋದಾಗಿರ್ಬೋದು, ಅಥವಾ ನಿಮ್ಮ ಮೊಬೈಲ್ನಲ್ಲಿರುವಂಥ ಪರ್ಸನಲ್ ಇನ್ಫಾರ್ಮೇಷನ್ ಲೀಕ್ ಆಗೋದಾಗಿರ್ಬೋದು, ಈ ಎಲ್ಲ ಒಂದು ಮಾಹಿತಿ ಸೋರಿಕೆ ನಿಮ್ಮ ಮೊಬೈಲ್ನಲ್ಲಿ ತುಂಬಾ ಆಗುತ್ತೆ. ಈ ಒಂದು ಮಾಹಿತಿ ಇನ್ಫಾರ್ಮೇಷನ್ ಸೋರಿಕೆಯನ್ನು ತಡೆಗಟ್ಟೋದಕ್ಕೆ ಏನಪ್ಪ ಮಾಡಬೇಕು ಅಂದರೆ, ಈ ಒಂದು USB ಡೇಟಾ ಬ್ಲಾಕರ್ಗಳನ್ನು ಯೂಸ್ ಮಾಡಬೇಕು. ಹೌದು ಸ್ನೇಹಿತರ, ಈ ಒಂದು USB ಕಾಂಡಮ್ ಅಥವಾ USB ಡೇಟಾ ಬ್ಲಾಕರ್ ಅಂತ ಏನು ನಾನು ಕರಿತಾ ಇದ್ದೀನಿ, ಈ ಒಂದು USB ಡೇಟಾ ಬ್ಲಾಕರ್ಗಳನ್ನು ಯೂಸ್ ಮಾಡಬೇಕು. ಹೆಂಗಪ್ಪ ಯೂಸ್ ಮಾಡೋದು USB ಡೇಟಾ ಬ್ಲಾಕರ್ ಅಂದರೆ, ಒಂದು USB ಡೇಟಾ ಬ್ಲಾಕರ್ ಬಂದ್ಬಿಟ್ಟು ನಿಮ್ಮ ಒಂದು ಪೆನ್ ಡ್ರೈವ್ ಟೈಪ್ ಇರುತ್ತೆ. ಆ ಒಂದು ಪೆನ್ ಡ್ರೈವ್ ಟೈಪ್ನಲ್ಲಿ ಮೊದಲು USB A ಒಂದು A ಟೈಪಿನ ಒಂದು ಪಿನ್ ಇರುತ್ತೆ, ನಂತರ ಅಲ್ಲಿ USB 8 ಟೈಪಿನ ಒಂದು ಅಡಾಪ್ಟರ್ ಇರುತ್ತೆ. ಈ ಒಂದು USB ಡೇಟಾ ಬ್ಲಾಕರನ್ನು ಮೊದಲಿಗೆ ನಿಮ್ಮ ಒಂದು ಚಾರ್ಜರ್ ಅಡಾಪ್ಟರ್ಗೆ ನೀವು ಮೊದಲು ಹಾಕಬೇಕಾಗುತ್ತೆ. ಮೊದಲು ಒಂದು ಚಾರ್ಜರ್ ಅಡಾಪ್ಟರ್ಗೆ ನಿಮ್ಮ ಒಂದು USB ಡೇಟಾ ಬ್ಲಾಕರನ್ನು ಹಾಕ್ಬಿಟ್ಟು, ನಂತರ ಅದರೊಳಗೆ ನಿಮ್ಮ ಒಂದು ಏನು USB ಪಿನ್ ಇರುತ್ತಲ್ಲ, ಅಂದರೆ USB ಕೇಬಲ್ ಇರುತ್ತಲ್ಲ, ಆ ಒಂದು ಕೇಬಲನ್ನು ಅಡಾಪ್ಟ್ ಮಾಡಿಬಿಟ್ಟು ನಂತರ ನಿಮ್ಮ ಒಂದು ಮೊಬೈಲ್ಗೆ ಚಾರ್ಜರ್ USB ಪೋರ್ಟನ್ನು ಕನೆಕ್ಟ್ ಮಾಡಬೇಕಾಗುತ್ತೆ. ಹೀಗೆ ಕನೆಕ್ಟ್ ಮಾಡೋದ್ರಿಂದ ನಿಮ್ಮ ಒಂದು ಮೊಬೈಲ್ನಲ್ಲಿ ಯಾವುದೇ ಇನ್ಫಾರ್ಮೇಷನ್ ಕೂಡ ಸೋರಿಕೆ ಆಗೋದಿಲ್ಲ ಸ್ನೇಹಿತರ. ಯಾವುದೇ ಸ್ನೇಹಿತರ, ನಿಮ್ಮ ಮೊಬೈಲ್ನಲ್ಲಿ ಯಾವುದೇ ಒಂದು ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ ಒಂದು ಪರ್ಸನಲ್ ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ ಡೇಟಾಗಳು ಲೀಕ್ ಆಗೋದಿಲ್ಲ, ಹ್ಯಾಕ್ ಆಗೋದಿಲ್ಲ. ನೋಡ್ಬೋದು ಸ್ನೇಹಿತರ, ಈ ಒಂದು USB ಡೇಟಾ ಬ್ಲಾಕರ್ನ ಯಾವ ಥರ ಯೂಸ್ ಮಾಡೋದಪ್ಪ ಅಂದರೆ, ನಿಮ್ಮ ಒಂದು ಚಾರ್ಜರ್ ಪಬ್ಲಿಕ್ ಪ್ಲೇಸ್ನಲ್ಲಿ ಚಾರ್ಜರ್ ಈ ಥರ ಇರುತ್ತೆ. ಒಂದು ಪಬ್ಲಿಕ್ ಪ್ಲೇಸ್ನಲ್ಲಿ ಒಂದು ಏನು ಪೋರ್ಟಿಗೆ ಅವರು ಒಂದು ಚಾರ್ಜರನ್ನು ಈ ಥರ ಸಾಕೆಟಿಗೆ ಈ ಥರ ಆ್ಯಡ್ ಮಾಡಿರ್ತಾರೆ. ನಂತರ ನೀವು ಒಂದು USB ಡೇಟಾ ಬ್ಲಾಕರನ್ನು ಇಲ್ಲಿಗೆ ಆ್ಯಡ್ ಮಾಡಬೇಕಾಗುತ್ತೆ. USB ಡೇಟಾ ಬ್ಲಾಕರನ್ನು ನಿಮ್ಮ ಒಂದು USB ಟೈಪ್ ಬಿ ಇರುವಂಥ ಡೇಟಾ ಬ್ಲಾಕರನ್ನು ಈ ಥರ ಇಲ್ಲಿಗೆ ಆ್ಯಡ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿಗೆ ನಿಮ್ಮ ಒಂದು USB ಡೇಟಾ ಬ್ಲಾಕರನ್ನು ಇಲ್ಲಿಗೆ ಆ್ಯಡ್ ಮಾಡಿದಾಗ ಈ ಒಂದು ಪಿನ್ನಲ್ಲಿ ಎಕ್ಸ್ಟ್ರಾ ಒಂದು USB A ಟೈಪ್ನ ಅಡಾಪ್ಟರ್ ಇರುತ್ತೆ. ಆ ಒಂದು A ಟೈಪ್ನ ಅಡಾಪ್ಟರ್ಗೆ ನಿಮ್ಮ ಒಂದು ಏನು USB ಕೇಬಲ್ ಬರುತ್ತಲ್ಲ, ಈ ಒಂದು ಕೇಬಲ್ನ ಅಲ್ಲಿಗೆ ಆ್ಯಡ್ ಮಾಡಬೇಕಾಗುತ್ತೆ. ಅಲ್ಲಿಗೆ ಆ್ಯಡ್ ಮಾಡಿಬಿಟ್ಟು ನಿಮ್ಮ ಒಂದು ಮೊಬೈಲನ್ನು ಈ ಪಿನ್ನಿಂದ ಚಾರ್ಜ್ ಮಾಡಿಕೊಂಡ್ರೆ, ಈ ಪಿನ್ನಿಂದ ನಿಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಡೇಟಾವನ್ನು ಯಾವುದೇ ಕಾರಣಕ್ಕೂ ಕದಿಯೋಕ್ಕಾಗೋದಿಲ್ಲ. ಅದು ಸ್ನೇಹಿತರ, ನಿಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಡೇಟಾವನ್ನು ಯಾವುದೇ ಕಾರಣಕ್ಕೂ ಕದಿಯೋಕ್ಕಾಗೋದಿಲ್ಲ. ಈಗೇನಪ್ಪ ಮಾಡ್ತಾರೆ ಪಬ್ಲಿಕ್ ಪ್ಲೇಸ್ನಲ್ಲಿ ಅಂದರೆ, ಒಂದು ಪಬ್ಲಿಕ್ ಪ್ಲೇಸ್ನಲ್ಲಿ ಈ ಥರ ಚಾರ್ಜರ್ಗಳನ್ನು ಅಡಾಪ್ಟ್ ಮಾಡಿಬಿಟ್ಟು ಅವರು ನಿಮ್ಮ ಮೊಬೈಲ್ನಲ್ಲಿರುವಂಥ ಪರ್ಸ್ನಲ್ ಡೇಟಾವನ್ನು ಕರೀತಾ ಇರ್ತಾರೆ. ನಿಮ್ಮ ಒಂದು ಪರ್ಸ್ನಲ್ ಡೇಟಾ ಹೇಗಪ್ಪ ಲೀಕ್ ಆಯಿತು, ಹೆಂಗಪ್ಪ ಲೀಕ್ ಆಯಿತು ಅಂತ ನೀವು ತಲೆ ಕೆಡಿಸ್ಕೊಂಡು ಅಷ್ಟರಲ್ಲಿ ಅದು ಫುಲ್ ಲೀಕ್ ಆಗೋಗ್ಬಿಟ್ಟಿರುತ್ತೆ. ಆದ್ದರಿಂದ ಈ ಒಂದು USB ಡೇಟಾ ಬ್ಲಾಕರ್ ಅಥವಾ USB ಕಾಂಡಮ್ಗಳನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಪರ್ಸ್ನಲ್ ಡೇಟಾವನ್ನಾಗಿರ್ಬೋದು, ನಿಮ್ಮ ಮೊಬೈಲ್ನಲ್ಲಿರುವಂಥ ನಿಮ್ಮ ಮೊಬೈಲ್ನಲ್ಲಿರುವಂಥ ಇನ್ಫಾರ್ಮೇಷನನ್ನು ನೀವು ನಿಮ್ಮ ಮೊಬೈಲ್ನಲ್ಲಿರುವಂಥ ಡೇಟಾವನ್ನು ನೀವು ಲೀಕ್ ಆಗದೆ ಇರೋ ಥರ ನೋಡ್ಕೊಬೋದು ಸ್ನೇಹಿತರ. ಈ ಒಂದು USB ಡೇಟಾ ಬ್ಲಾಕರ್ ಹೇಗಪ್ಪ ಕೆಲಸ ಮಾಡುತ್ತೆ ಅಂದರೆ, ನೀವು ಇಲ್ಲಿ ಹಾಕಿದ ತಕ್ಷಣ ನಿಮ್ಮ ಮೊಬೈಲ್ನಲ್ಲಿಗೆ ನಿಮ್ಮ ಮೊಬೈಲ್ನಿಂದ ಬರುವಂಥ ಡೇಟಾವನ್ನು USB ಡೇಟಾ ಬ್ಲಾಕರ್ವರೆಗೂ ಬರುತ್ತೆ ನಿಮ್ಮ ಮೊಬೈಲ್ನಲ್ಲಿರುವಂಥ ಡೇಟಾ, ನಂತರ ಮುಂದೆ ಹೋಗದೆ ಇರೋ ಥರ USB ಡೇಟಾ ಬ್ಲಾಕರ್ ತಡೆಯುತ್ತೆ. ಈ ಒಂದು USB ಕಾಂಡಮ್ ಅನ್ನೋದು ನಿಮ್ಮ ಒಂದು ಏನು ಡೇಟಾವನ್ನು ಬರ್ತಾ ಇರುತ್ತಲ್ಲ
USB ಕೇಬಲ್ ನ ಮೂಲಕ ಬರ್ತಾ ಇರುತ್ತಲ್ಲ ಡೇಟಾ, ಆ ಒಂದು ಡೇಟಾವನ್ನು ಅಲ್ಲಿಗೆ ತಡೆದ್ಬಿಟ್ಟು ಬರೀ ಚಾರ್ಜರ್ ಎಲೆಕ್ಟ್ರಿಸಿಟಿ ಚಾರ್ಜರ್ ಅನ್ನು ಮಾತ್ರ ನಿಮ್ಮ ಮೊಬೈಲ್ಗೆ ಕಳಿಸುತ್ತೆ. ಹೀಗೆ ಈ ಒಂದು USB ಡೇಟಾ ಬ್ಲಾಕರ್ ವರ್ಕ್ ಆಗುತ್ತೆ. USB ಡೇಟಾ ಬ್ಲಾಕರ್ ಎಲ್ಲಪ್ಪ ಸಿಗುತ್ತೆ ಅಂದರೆ, ಈ ಒಂದು USB ಡೇಟಾ ಬ್ಲಾಕರ್ ಬಂದ್ಬಿಟ್ಟು ಅಮೆಝಾನ್ನಲ್ಲಿ 700 ರೂಪಾಯಿಗಳಿಗೆ ಅವೈಲಬಲ್ ಇದೆ. ಈಗ ನೀವು ಹೋಗ್ಬಿಟ್ಟು ಅಮೆಝಾನ್ನಲ್ಲಿ ನೋಡ್ಬೋದು, ಲಿಂಕನ್ನು ಕೆಳಗಡೆ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿಂದ ಕೂಡ ನೀವು ಪರ್ಚೇಸ್ ಮಾಡ್ಕೊಬೋದು. ಅಮೆಝಾನ್ನಲ್ಲಿ 700 ರೂಪಾಯಿಗೆ ಈ ಒಂದು USB ಡೇಟಾ ಬ್ಲಾಕರ್ ಆ ಒಂದು ಅವೈಲಬಲ್ ಇದೆ. ಈ ಒಂದು USB ಡೇಟಾ ಬ್ಲಾಕರ್ನ ಯೂಸ್ ಮಾಡ್ಕೊಂಡು ನಿಮ್ಮ ಮೊಬೈಲ್ನಲ್ಲಿರುವಂಥ ಆಗ್ತಾ ಇರುವಂಥ ಲೀಕನ್ನು, ಅಂದರೆ ನಿಮ್ಮ ಮೊಬೈಲ್ನಲ್ಲಿ ಆಗ್ತಾ ಇರುವಂಥ ಡೇಟಾ ಸೋರಿಕೆಯನ್ನು ತಪ್ಪಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಅರ್ಥ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ, ವಿಡಿಯೋ ಕಾಣೋದಕ್ಕಾಗಿ ಧನ್ಯವಾದಗಳು. ಶುಭ ದಿನ. ಬೈ ಫ್ರೆಂಡ್ಸ್.